ನಮಸ್ತೆ, ನಾನು ಬೆಂಗಳೂರು ಪಕ್ಕವೇ ಇರುವ ಜಸ್ಟ್ ಎಲ್ಲರೂ ಓಡಾಡುವ ಮಾರ್ಗದ ಪಕ್ಕ ತುಂಬ ಹತ್ತಿರ ಇರುವ ಅತ್ಯಂತ ಐತಿಹಾಸಿಕವಾದ ನಮ್ಮ ಕಣ್ಣ ಮುಂದೆಯೇ ಪಾಳು ಬೀಳ್ತಾ ಇರುವ ಒಂದು ದುರಂತವನ್ನು ನಾನು ನಿಮ್ಗೆ ಹಂಚಿಕೊಳ್ತಾ ಇದ್ದೀನಿ. ಬೇರೆ ದೇಶದಲ್ಲಿ ಇಂತಹ ಒಂದು ಚಿಕ್ಕ ಜಾಗ ಇದ್ದುಬಿಟ್ಟಿದ್ರೆ ಅದನ್ನು ಏನೋ ಮಾಡಿಬಿಡ್ತಾ ಇದ್ರು. ಇದು ಚಿಕ್ಕ ಜಾಲದ ಕೋಟೆ. ನಮಸ್ತೆ, ಚಿಕ್ಕ ಜಾಲ ಕೋಟೆಯ ಬಗ್ಗೆ ಕೇಳಿದ್ದೀರಾ? ಇದು ಬೆಂಗಳೂರಿಂದ ತುಂಬಾ ಹತ್ರ, 25 ಕಿಲೋಮೀಟರ್ ಅಷ್ಟೇ. ಮೊನ್ನೆ ಯಾರೋ ಅಲ್ಲ ರೀ, ಇದನ್ನ ಐತಿಹಾಸಿಕ ಪ್ರಜ್ಞೆಯೇ ಇಲ್ಲದೆ ಒಂದು ಕರ್ನಾಟಕದ ಒಂದು ಜನಾಂಗ ಬೆಳೀತಾ ಇದೆ ಅಂದರೆ ತುಂಬಾ ನೋವಾಗುತ್ತೆ. ಕರ್ನಾಟಕ ಅಂದರೆ ಕೇವಲ ಬಾವುಟ ಮಾತ್ರ ಅಲ್ಲ, ಬಾವುಟದಷ್ಟೇ ಮುಖ್ಯವಾದದ್ದು ಈ ಮಣ್ಣಿನ ಸಂಸ್ಕೃತಿ. ನಮ್ಮನ್ನು ಕಾಪಾಡಿದ ಅರಸರು, ಬದುಕನ್ನೇ ಜ್ಞಾನಕ್ಕಾಗಿ ಮೀಸಲಿಟ್ಟ ಜ್ಞಾನಿಗಳು ಇವರೆಲ್ಲರೂ. ಇದನ್ನ ಕರ್ನಾಟಕ ಸಂಸ್ಕೃತಿ ಇಲಾಖೆ ನೋಡಬೇಕಾ ಅಥವಾ ASI ನೋಡಬೇಕಾ, ಪುರಾತತ್ವ ಇಲಾಖೆ ನೋಡಬೇಕಾ ಅಥವಾ ಮುಜರಾಯಿ ಇಲಾಖೆ ನೋಡಬೇಕಾ? ಯಾರಿಗೂ ಬೇಡವಾಗಿದೆ ಅಲ್ವಾ? ನಮ್ಗೆ ಮನಸ್ಸಿಗೆ ನೋವಾಗೋದಿಲ್ಲ ಅಲ್ವಾ ಇದಲ್ಲಿ ನೋಡಿದ್ರೆ? ಮೊನ್ನೆ ಯಾರೋ ದೇವಸ್ಥಾನವನ್ನ ಸರ್ಕಾರ ಮುಕ್ತಿಗೊಳಿಸುತ್ತೆ ಅಂದ್ರೆ ಅದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತೀವಿ. ಒಂದು ವೇಳೆ ಸರ್ಕಾರ ದೇವಸ್ಥಾನವನ್ನ ನಾವು ನೋಡ್ಕೊಳ್ತೀವಿ ಅಂತ ಜವಾಬ್ದಾರಿ ತಗೊಂಡ್ಕೊಂಡ ಮೇಲೆ ಈ ತರ ಮಾಡ್ತೀರಾ ಅಂದ್ರೆ ಯಾಕ್ರಿ ಬೇಕು? ಹೊಟ್ಟೆ ಉರಿಯಲ್ವೇನ್ರಿ? ನೋಡಿ, ಇತಿಹಾಸ ಇದು ಕರ್ನಾಟಕದ ಗತವೈಭವ, ಇವೆಲ್ಲ ಕೋಟೆಯ ಇತಿಹಾಸ. ಇನ್ನೊಂದು 10 ವರ್ಷ ಬಿಟ್ರೆ ನಿಮ್ಗೆ ಏನು ಸಿಗ್ಲಿಕ್ಕಿಲ್ಲ, 10 ವರ್ಷ ಬಿಟ್ರೆ ಏನು ಸಿಗ್ಲಿಕ್ಕಿಲ್ಲ ನಿಮ್ಗೆ. ನೋವಾಗುದಿಲ್ಲ ನಿಮ್ಗೆ? ಈಗ ಯಾವ ಇದಕ್ಕೆಲ್ಲ ನಮ್ಗೆ ಗಲಾಟೆ ಮಾಡಬೇಕು, ಹೋರಾಟ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ನೋಡಿ, ಇದು ಕರ್ನಾಟಕದ ಇತಿಹಾಸ ಅಲ್ವೇನ್ರಿ, ಗತವೈಭವ. ನಾನು ನಿಮ್ಗೆ ತೋರಿಸ್ತೀನಿ ಹೊಟ್ಟೆ ಉರಿಯುತ್ತೆ ನೋಡಿದ್ರೆ. ನೋಡಿ ಎಷ್ಟು ದೊಡ್ಡ ಕಲ್ಯಾಣಿ ಇದು. ನೋಡಿ, ಮೈನ್ ರೋಡ್ ಪಕ್ಕ ಇದೆ. ಇದು ಆಂಜನೇಯನ ಗುಡಿ ಮಾತ್ರ ಇವತ್ತು ಹೀಗೆ ಉಳ್ಕೊಂಡಿದೆ. ಸಾಮಾನ್ಯ ಯಾವುದೇ ಒಂದು ಕೋಟೆ ಇದ್ರೆ ಕೋಟೆ ಆಂಜನೇಯ ಅಂತ ಅಥವಾ ಕಾವಲು ದೈವಗಳು ಇರ್ತಾರೆ, ಅದು ಮಾತ್ರ ಉಳ್ಕೊಂಡಿದೆ. ನಾನು ಇತಿಹಾಸ ಕೇಳಲ್ಪಟ್ಟ ಹಾಗೆ ಈ ರೋಡ್ ನ ಅಗಲೀಕರಣ ಮಾಡಲಿಕ್ಕೆ ಕೆಲವು ಜಾಗ ಹೊಡೆದಾಕಿದಾರಂತೆ. ನೋಡಿ, ಐತಿಹಾಸಿಕ ಪ್ರಜ್ಞೆ ಇಲ್ಲದೆ ಒಂದು ಜನಾಂಗ ಬೆಳೀತಾ ಇದೆಯಲ್ರಿ. ಅಯ್ಯೋ ದೇವರೇ, ಇದು ಪುರಾತತ್ವ ಇಲಾಖೆಗೆ ಬೇಕಾ, ಮುಜರಾಯಿ ಇಲಾಖೆಗೆ ಬೇಕಾ ಅಥವಾ ಕರ್ನಾಟಕ ಸಂಸ್ಕೃತಿ ಇಲಾಖೆಗೆ ಬೇಕಾ ಅಥವಾ ನಮಗಾದ್ರೂ ನಿಮಗಾದ್ರೂ ಬೇಕಾ? ಇದೆಲ್ಲವನ್ನ ಈ ತರ ನಾವು ಬಿಟ್ಟು ಹೋಗ್ತಾ ಇದ್ವಿ. ನೋಡಿ, ಇವೆಲ್ಲ ಪಳೆಯುಳಿಕೆ
ಕೇವಲ ಕೆಂಪೇಗೌಡರ ಪುತ್ತಲಿಯನ್ನು ನಿಲ್ಲಿಸಿದ್ರೆ ಸಾಲೋದಿಲ್ಲ. ಅವರು ಬಿಟ್ಟು ಹೋದ ಇಂತ ಆಸ್ತಿಗಳನ್ನು ಉಳಿಸ್ಕೊಳ್ಬೇಕಲ್ವಾ? 3,000 ವರ್ಷದ ಇತಿಹಾಸ ಇದೆ ರೀ ಇದಕ್ಕೆ, ಒಂದೆರಡು ವರ್ಷ ಅಲ್ಲ, 3,000 ವರ್ಷ ಇತಿಹಾಸ ಇದೆ ಈ ಜಾಗಕ್ಕೆ. ಮೂರು ಸಾವಿರ ವರ್ಷ ಇತಿಹಾಸ ರೀ. ನಾವು ಹಾಕಿದ ರೋಡ್ 10 ವರ್ಷ ಇರಲ್ಲ, ನೀವು ಹಾಕಿದ ವೈಟ್ ಟಾಪಿಂಗ್ ಇರಲ್ಲ, ಯಾವುದೇ ಮೈಂಟೆನೆನ್ಸ್ ಇಲ್ಲದೆ 3,000 ವರ್ಷದಿಂದ ಇದು ಅದು ಎಷ್ಟು ಇತಿಹಾಸವನ್ನ ಕಾಲಗರ್ಭದಲ್ಲಿ ಅಡಗಿಸಿಕೊಂಡಿದೆಯೋ ಅಲ್ವಾ? ಎಷ್ಟು ಜನ ರಾಜರು, ಎಷ್ಟು ಜನ ಕವಿಗಳು, ಎಷ್ಟು ಜನ ಜ್ಞಾನಿಗಳು, ಎಷ್ಟು ಜನ ಹೋರಾಟಗಾರರು ಈ ಮಣ್ಣಲ್ಲಿ ಉಸಿರಾಡಿ ಬದುಕಿ ಹೋಗಿದ್ದಾರೆ, ಯಾವ ಪರಿಜ್ಞಾನ ಇಲ್ಲವಲ್ರಿ. ಈ ನೋಡಿ ನೋಡಿ, ಇವೆಲ್ಲ ಬಂದು ಮಾಡೋ ಕೆಲಸಗಳು. ಎಷ್ಟು ಚೆನ್ನಾಗಿದೆ ರೀ ಜಾಗ ಇದು, ನಂಗೆ ಒಂದು ಹೊಟ್ಟೆ ಹೊಡಿತಾ ಇದೆ. ಬೆಂಗಳೂರು ಪಕ್ಕ ಇದೆ ಜಾಗ. ಮಹಾತ್ಮರ ಪುತ್ತಲಿ ಮಾತ್ರ ಅಲ್ಲ, ಅವರು ಬಿಟ್ಟು ಹೋದ ಆಸ್ತಿಗಳಲ್ವಾ ಇವು, ನಮ್ಮ ಹಿರಿಯರು ನಮ್ಗೆ ಬಿಟ್ಟು ಹೋದ ಆಸ್ತಿ ಅಲ್ವಾ? ಇಷ್ಟು ಬೇಜವಾಬ್ದಾರಿ ನಮಗೆ. ಇತಿಹಾಸವನ್ನು ಮರೆತ ಜನಾಂಗ ಇತಿಹಾಸದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಬಿಡುತ್ತೆ ರೀ. ಇವೆಲ್ಲ ನಮ್ಮ ಹಿರಿಯರು ನಮಗೆ ಬಿಟ್ಟುಕೊಟ್ಟು ಹೋದಂಥದ್ದು. ಇಲ್ಲಿ ಜಾತಿ ಗಲಾಟೆ ಮಾಡ್ತೀರಾ, ಇದು ಗೌಡರು, ಲಿಂಗಾಯತರು, ಬ್ರಾಹ್ಮಣರು ಅಂತ ಎಲ್ಲ, ಇದು ಕನ್ನಡಿಗರ ಆಸ್ತಿ ಅಲ್ವಾ? ಇದು ಬೇಜಾರಾಗತ್ತೆ ನೋಡುವೆ. ಹೇಳಿ, ದೇವಸ್ಥಾನಗಳ ನಮ್ಮ ಕೋಟೆ ಕೊತ್ತಲಗಳ ಇತಿಹಾಸದ ಅವಸ್ಥೆ ಯಾವ ತರ ಇದೆ ಅಂತ. ಇದಕ್ಕೆ ಯಾರಿಗಾದ್ರೂ ಹೋರಾಟ ಮಾಡಬೇಕು ಅಂತ ಅನ್ಸತ್ತಾ? ಇದರ ಬಗ್ಗೆ ಯಾರಿಗಾದ್ರೂ ಧ್ವನಿ ಎತ್ತಬೇಕಾದ್ರು ಅಂತ ಅನ್ಸತ್ತಾ? ನೋಡಿ ಏನ್ ಚೆನ್ನಾಗಿದೆ ಈ ಜಾಗ ಇದು. ಶ, ಕೋಟೆ ಇವು, ಕೋಟೆ ಇದು ಜಾಗ. ಇಲ್ಲಿ ಆರ್ಕಿಟೆಕ್ಚರ್ ನಾನು ಗಮನಿಸಿದೆ, ಇಲ್ಲಿ 3,000 ವರ್ಷದಿಂದ ಹಲವಾರು ರಾಜಮನೆತನಗಳು ಇದನ್ನ ನೋಡಿ ಯಾವಾಗ ಬೀಳತ್ತೆ ಗೊತ್ತಿಲ್ಲ ನೋಡ್ರಿ, ಈ ತರ ಬಿದ್ದೋಗ್ತಾ ಇದೆ. 3,000 ವರ್ಷದಿಂದ ಇಲ್ಲಿ ನಿಮಗೆ ಈ ಜಾಗವನ್ನ ನಿಜವಾಗ್ಲೂ ನಾನು ಹೇಳ್ತೀನಿ, ಉತ್ಖನನ ಮಾಡಿದ್ರೆ ಈ ಜಾಗವನ್ನ ಸರಿಯಾಗಿ ಉಳಿಸಿಕೊಂಡ್ರೆ ನಮಗೆ 3,000 ವರ್ಷದ ಈ ಕರ್ನಾಟಕದಲ್ಲಿ ಆದ ಬೆಳವಣಿಗೆಗಳು, ಗತವೈಭವಗಳು, ಏರಿಳಿತಗಳು ಇವೆಲ್ಲವೂ ದಾಖಲಾಗುವಂತಹ ಸಂಗತಿಗಳು ನೋಡ್ರಿ. ನೋಡಿ ಇಲ್ಲಿ ಹೆಂಗ್ ಬಿದ್ದಿದೆ. ಇವೆಲ್ಲ ನಿಮ್ಮ ತಾತ ಮುತ್ತಾತ ಅಂದ್ರೆ ನಮ್ಗೆ ಬಿಟ್ಟು ಹೋದ ಆಸ್ತಿ ಏನ, ಎಷ್ಟು ಬೇಜವಾಬ್ದಾರಿಯಾಗಿ ನೋಡ್ಕೊಳ್ತೀವಲ್ಲ. ಶ, ದಯವಿಟ್ಟು ಹಂಚ್ಕೊಳ್ಳಿ, ತುಂಬಾ ಜನರಿಗೆ ಮುಟ್ಲಿ. ನಾನು ಯಾವುದೋ ಒಂದು ಕಾರ್ಯಕ್ಕೆ ಈ ಕಡೆ ಬಂದೆ, ಇದರ ಲೊಕೇಶನ್ ಅನ್ನು ಹಾಕ್ತೀನಿ, ಮೇ ಬಿ ನೋಡೋಣ ಏನಾದ್ರು ಮಾಡಕ್ಕಾಗತ್ತಾ ಅಂತ. ಎಷ್ಟು ಚೆನ್ನಾಗಿದೆ ರೀ ಜಾಗ. ಹನುಮಂತನ ಗುಡಿ ಇದೆ ಅಷ್ಟೇ. ನನಗನ್ಸೋ ಮಟ್ಟಿಗೆ ಇಲ್ಲಿ ಪ್ರೀ ಇಸ್ಲಾಮಿಕ್ ಟೈಮಿಂದು, ಆಮೇಲೆ ಎಲ್ಲ ಅರಸರ ಇಲ್ಲಿ ಕುರುಹುಗಳು ಸಿಗ್ತವೆ. ಹಲವಾರು ಇತಿಹಾಸದ ಕಾಲಘಟ್ಟಗಳಲ್ಲಿ ಆಗಿ ಹೋದ ರೋಚಕವಾದ ಸಂಗತಿಗಳು ಇಲ್ಲೆಲ್ಲ ಮಣ್ಣಲ್ಲಿ ಮಣ್ಣಾಗ್ತಾ ಇದೆ. ದಯವಿಟ್ಟು ಎಲ್ಲರೂ ಇಂಥ ವಿಷಯಗಳನ್ನು ಕಂಡಾಗ ಸ್ವಲ್ಪ ಧ್ವನಿ ಎತ್ತಿ. ನಿಮ್ ನಿಮ್ಮ ಊರಲ್ಲೇ ಆಗ್ತಾ ಇರತ್ರಿ, ನಾವೆಲ್ಲ ಹುಡ್ಕೊಂಡ್ ಬರ್ಬೇಕಾ? ನಿಮ್ ನಿಮ್ಮ ಊರನ್ನ ಹುಡ್ಕೊಂಡ್ ಬಂದು ನಾವು ಮಾಡ್ಬೇಕಾ? ನಿಮ್ ಕೈಯಲ್ಲಿ ಮೊಬೈಲ್ ಇದೆಯಲ್ವಾ, ಎಷ್ಟು ರೀಲ್ಸ್ ನೋಡ್ತೀವಿ, ಎಷ್ಟು ಟೈಮ್ ಅದನ್ನು ಉಪಯೋಗಿಸ್ತೀವಿ. ದಯವಿಟ್ಟು ಮೊಬೈಲ್ನ ಯೂಸ್ ಮಾಡಿ, ಧ್ವನಿ ಎತ್ತಿ. ನಿಮ್ಮ ಊರಲ್ಲಿ ಇಂತಹ ನಮ್ಮ ಕರ್ನಾಟಕದ ಗತವೈಭವ, ನಮ್ಮ ಇತಿಹಾಸ, ಸಂಸ್ಕೃತಿ ಇವೆಲ್ಲವನ್ನು ಸಾರತಾ ಇರುವ ನಮ್ಮ ಹಿರಿಯರು ಬಿಟ್ಟು ಹೋದ ಆಸ್ತಿಗಳು ಇಷ್ಟು ಕಾಲಗರ್ಭದಲ್ಲಿ ಲೀನ ಆಗ್ತಾ ಇದೆ ಅಂದ್ರೆ ನೋಡ್ತಾ ಇದ್ರೆ ನಾವೆಲ್ಲ ಉಸಿರಾಡೋದಕ್ಕೆ ಅರ್ಥವೇ ಇಲ್ಲ. ನಾವೆಲ್ಲ ಉಸಿರಾಡುತ್ತಾ ಇರುವ ಶವಗಳು ಅಲ್ವಾ? ನಮ್ಮ ಮಾತೃ ಸಂಸ್ಕೃತಿ, ಮಾತೃಭೂಮಿ, ಮಾತೃಭಾಷೆಗೆ ತೊಂದರೆ ಆಗುತ್ತೆ ಅಂದ್ರೆ ಧ್ವನಿ ಎತ್ತದೇ ಇಲ್ಲ ಅಂದ್ರೆ ನಾವೆಲ್ಲ ಬದುಕಿರಲಿಕ್ಕೆ ನಾಲಾಯಕರು ನಾವೆಲ್ಲ. ಇದು ಕರ್ನಾಟಕದ ಇತಿಹಾಸವನ್ನು ಸಾರ್ತಾ ಇದೆ. ದಯವಿಟ್ಟು ಕನ್ನಡಿಗರು ಇದನ್ನ
ಗಮನ ಹರಿಸಿ ಕಡೆ ಬನ್ನಿ. ಇದನ್ನ ಮುಂದಿನ ಜನಾಂಗಕ್ಕೆ ಕನಿಷ್ಠ ಪಕ್ಷ ಹೇಗಿದೆಯೋ ಹಾಗೆ ಕೊಟ್ಟು ಹೋಗುವ ಜವಾಬ್ದಾರಿ ನಮ್ದೆ. ಒಳ್ಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಮುಂದೆ ಕಲ್ಯಾಣಿ ಇದೆ. ಕಲ್ಯಾಣಿಯಲ್ಲಿ ನೀರಿಲ್ಲ, ಬರೀ ಕಸ ಹಾಕಿ ನಾವು ಹೋಗಿಬಿಡ್ತಾ ಇದ್ದೇವೆ. ಲಾಸ್ಟ್ ಒಮ್ಮೆ ತೋರಿಸ್ತೇನೆ ನೋಡ್ಕೋಬಿಡಿ. ಎಲ್ರಿಗೂ ಒಳ್ಳೇದಾಗ್ಲಿ, ದಯವಿಟ್ಟು ಲೈವ್ನ ಹಂಚ್ಕೊಳ್ಳಿ. ಯಾರಿಗಾದರೂ ಮುಟ್ಟಬೇಕಾದವ್ರಿಗೆ ಮುಟ್ಟಿ, ಅವರ ಮನವು ಮುಟ್ಟಿ, ಏನಾದರೂ ಇಲ್ಲಿ ಬದಲಾವಣೆ ಬಂದರೆ ಆ ಪುಣ್ಯ ನಿಮಗೆ. ಧನ್ಯವಾದ, ಒಳ್ಳೇದಾಗಲಿ. ನಾನು ಈಗ ಮೀಟಿಂಗ್ ಹೋಗ್ಬೇಕಿಲ್ಲ, ಒಂದು ಮೀಟಿಂಗ್ ಜನ ಬಂದಿದ್ದಾರೆ ನಂದಿದೆ. ನಾನು ಆಮೇಲೆ ನಿಮ್ಗೆ ಇನ್ನೊಂದ್ಸರಿ ಭೇಟಿ ಆಗ್ತೀನಿ. ಶುಭ ದಿನ.